ಮೊದಲುವಿಕೆಯಿಂದ ದಿನ ಕಳೆಯಲು ಪ್ರತಿದಿನದಂತೆ ಇಂದು ಕೂಡ ಯೋಗಾಸನಗಳನ್ನು ಕಲಿಯೋಣ. ಇಂದಿನ ಯೋಗದಲ್ಲಿ ನಮಸ್ತೆ. ಯೋಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಹಿಪ್ ಜಾಯಿಂಟ್ಸ್ ಗಳ ತೊಂದರೆಗಳು ಬರುವುದಿಲ್ಲ, ಇದ್ದಲ್ಲಿ ದೂರವಾಗ್ತವೆ.
ದೇಹದ ಸಮತ್ವತೆಯನ್ನು ಕಾಪಾಡುವಲ್ಲಿ ಆಸನ ಸಹಕಾರಿ. ಸಪ್ತ ಇನ್ಹೇ, ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಬಲಗಾಲನ್ನು ಮುಂದೆ ತನ್ನಿ. ಹಸ್ತಗಳು ಪಾದದ ಪಕ್ಕಕ್ಕೆ ಇರಬೇಕು. ತಲೆಯನ್ನು ಮೇಲೆ ಮಾಡುವ ಆಸನಗಳನ್ನು ಅಭ್ಯಾಸ ಮಾಡುವಾಗ ಹಣೆ ಮತ್ತು ಕಣ್ಣಿನ ಸುತ್ತಲಲ್ಲಿ ರಿಂಕಲ್ಸ್ ಅನ್ನು ತರಬಾರದು. ಅಷ್ಟೇ, ಉಸಿರನ್ನು ತೆಗೆದುಕೊಳ್ಳುತ್ತಾ ತಲೆಯನ್ನು ಮೇಲೆ ತನ್ನಿ. ಚಂದ್ರ ನಮಸ್ಕಾರದ ಎಲ್ಲ ಆಸನಗಳಲ್ಲೂ ಸಹಜ ಉಸಿರಾಟ ಅತ್ಯ ಅಗತ್ಯ. ನವ ಉಸಿರನ್ನು ಹೊರಗಡೆ ಬಿಡುತ್ತ ಕೈಗಳನ್ನು ಮುಂಬಾಕಿ ತನ್ನಿ. ಹಿಮ್ಮಡಿಗಳನ್ನು ಸೇರಿಸಿ ಹಸ್ತಗಳನ್ನು ಪಾದದ ಪಕ್ಕಕ್ಕೆ ಅಳವಡಿಸಿ ಹಣೆಯನ್ನು ಮಂದಿರದ ಮೇಲೆ ಅಳವಡಿಸಿ ಸಹಜ ಉಸಿರಾಟ ಇರಲಿ 30 ಸೆಕೆಂಡ್ಗಳು. ದಶೆ, ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ನಮಸ್ಕಾರ ಸ್ಥಿತಿಗೆ ಬನ್ನಿ. ನಿಧಾನವಾಗಿ ಕೈಗಳನ್ನು ಕೆಳಭಾಗಕ್ಕೆ ತನ್ನಿ. ಆರೋಗ್ಯವಾಣಿ ಕೀಪ್ ಅನ್ ಆಪಲ್ ಎ ಡೇ, ಕೀಪ್ ದಿ ಡಾಕ್ಟರ್ ಅವೇ ಅಂತ ಹೇಳಲಾಗಿದೆ. ದಿನದಲ್ಲಿ ಒಂದು ಆಪಲ್ ಅನ್ನು ಉಪಯೋಗಿಸಿ ಡಾಕ್ಟರ್ ಅನ್ನು ದೂರವಿರಿಸಿ ಅಂತ ಹೇಳಲಾಗಿದೆ. ಪ್ರತಿದಿನ ಆಪಲ್ ಅನ್ನು ಉಪಯೋಗಿಸ್ತಕ್ಕಂತ ಪ್ರಯತ್ನಕ್ಕೆ ಹೋಗಬೇಡಿ. ವಾರದಲ್ಲಿ 3 ಬಾರಿ ಅಥವಾ 4 ಬಾರಿ ಸಣ್ಣ ಪ್ರಮಾಣದಲ್ಲಿ ಉಪಯೋಗಿಸುವುದರಿಂದ ವಿಶಿಷ್ಟವಾದ ಆರೋಗ್ಯ ನಿಮ್ಮದಾಗುತ್ತದೆ. ಪ್ರತಿದಿನ ಯೋಗವನ್ನು ಅಭ್ಯಾಸ ಮಾಡಿ ಅದರ ಜೊತೆಗೆ ಹಣ್ಣುಗಳನ್ನು ಕ್ರಮಬದ್ಧವಾಗಿ ಉಪಯೋಗಿಸುವುದರಿಂದ ವಿಶಿಷ್ಟವಾದ ಆರೋಗ್ಯ ನಿಮ್ಮದಾಗುತ್ತದೆ. ನಮಸ್ಕಾರ.